ರಷ್ಯ ಭಯೋತ್ಪಾದಕ ದೇಶವೆಂದು ಘೋಷಿಸಿ ಬ್ರಿಟನ್ ಸಂಸತ್ತಿಗೆ ಜೆಲೆನ್ಸಿ ಮನವಿ ಉಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಜೆಲೆನ್ಸಿ ಒತ್ತಾಯ ರಷ್ಯದ ಮೇಲೆ ಕಠಿಣ ನಿರ್ಬಂಧ ಹಾಕಿ ಬ್ರಿಟನ್ ಸಂಸತ್ತಿಗೆ ಜೆಲೆನ್ಸಿಸ್ಕಿ ಮನವಿ ತಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿರುವ ರಷ್ಯಾವನ್ನು ಭಯೋತ್ಪಾದಕ ದೇಶ ಎಂದು ಗುರುತಿಸುವಂತೆ ಉಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಜೆಲೆನ್ಸಿ ಅವರು ಮಂಗಳವಾರ ಬ್ರಿಟಿಷ್ ಸಂಸದರಿಗೆ ಕರೆ ನೀಡಿದ್ದಾರೆ ರಷ್ಯಾ ಮೇಲೆ ಕಠಿಣ ನಿರ್ಬಂಧಗಳನ್ನು ಹೇರುವಂತೆ ಕರೆ ನೀಡಿದರು ವಿಡಿಯೋ ಸಂವಾದದ ಮೂಲಕ ಬ್ರಿಟನ್ನ ಹೌಸ್ ಆಫ್ ಕಾಮನ್ಸ್ ನಲ್ಲಿ ಐತಿಹಾಸಿಕ ಭಾಷಣ ಮಾಡಿದ 44 ವರ್ಷದ ಉಕ್ರೇನ್ ನಾಯಕನಿಗೆ ಸಂಸತ್ತಿನ ಸದಸ್ಯರು ನಿಂತು ಚಪ್ಪಾಳೆ ತಟ್ಟಿದರು ನಾವು ನಿಮ್ಮ ಸಹಾಯವನ್ನು ನಿರೀಕ್ಷಿಸುತ್ತಿದ್ದೇವೆ ಈ ಸಹಾಯಕ್ಕಾಗಿ ನಾವು ಕೃತಜ್ಞತರಾಗಿರುತ್ತೇವೆ ಬೋರಿಸ್ ನಾನು ನಿಮಗೆ ಕೃತಜ್ಞನಾಗಿದ್ದೇನೆ ಎಂದು ಬ್ರಿಟಿಷ್ ಸಂಸತ್ತು ಮತ್ತು ಪ್ರಧಾನಿಯನ್ನು ಉದ್ದೇಶಿಸಿ ಜೆಲೆನ್ಸ್ಕಿ ಹೇಳಿದರು ರಷ್ಯಾ ವಿರುದ್ಧ ನಿರ್ಬಂಧಗಳ ಒತ್ತಡವನ್ನು ಹೆಚ್ಚಿಸಿ ಮತ್ತು ದಯವಿಟ್ಟು ಆ ದೇಶ ರಷ್ಯಾವನ್ನು ಭಯೋತ್ಪಾದಕ ರಾಷ್ಟ್ರವೆಂದು ಗುರುತಿಸಿ ಉಕ್ರೇನ್ ಆಗಸವನ್ನು ಸುರಕ್ಷಿತ ಎಂದು ಖಚಿತಪಡಿಸಿ ನಿಮ್ಮ ದೇಶದ ಹಿರಿಮೆಗೆ ತಕ್ಕಂತೆ ನೀವು ಏನು ಮಾಡಬೇಕು ಎನ್ನುವುದನ್ನು ಅರಿತುಕೊಂಡು ಮಾಡುತ್ತಿದ್ದೀರಿ ಎಂದು ನಂಬುತ್ತೇನೆ ಎಂದು ಅವರು ಹೇಳಿದರು ತಮ್ಮ ಭಾವನಾತ್ಮಕ ಭಾಷಣದಲ್ಲಿ ಜೆಲೆನ್ಸ್ಕಿ ಬ್ರಿಟಿಷ್ನ ಯುದ್ಧ ಸಮಯದ ಪ್ರಧಾನಿ ವಿನ್ಸ್ಟನ್ ಚರ್ಚಿಲ್ ಅವರ ಮಾತುಗಳನ್ನು ಮೆಲುಕು ಹಾಕಿದರು ವಾಯು ಸಮುದ್ರ ಮತ್ತು ದೇಶದ ಬೀದಿಗಳಲ್ಲಿ ರಷ್ಯಾದ ಸೈನ್ಯದೊಂದಿಗೆ ಹೋರಾಟ ಮುಂದುವರಿಸುವುದಾಗಿ ಹೇಳಿದರು ನಾವು ನಮ್ಮ ದೇಶವನ್ನು ಬಿಟ್ಟುಕೊಡುವುದಿಲ್ಲ ಮತ್ತು ಸೋಲುವುದಿಲ್ಲ ಕೊನೆಯವರೆಗೂ ನಾವು ನಮ್ಮ ಭೂಮಿಗಾಗಿ ಹೋರಾಟ ಮುಂದುವರಿಸುತ್ತೇವೆ ಏನೇ ಬೆಲೆ ತೆತ್ತರೂ ಸಹ ಹೋರಾಟ ಮಾಡುತ್ತೇವೆ ಎಂದು ಹೇಳಿದರು